ವಿಜಯಲಕ್ಷ್ಮಿ ಬಸವರಾಜ್ ಕಾಮಗೋಳ್, ನಮ್ದು ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2. ಇಲ್ಲಿ ನಾನು ಸಹ ಶಿಕ್ಷಕಿಯಾಗಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟರು ಸುಧಾರಣೆ ಅಷ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಆದರೂ ಸಹಿತ ಈ ಅಕ್ಕ ಅಣ್ಣು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ. ಅವರು ಒಂದು ಈ ಒಂದು ಶಾಲೆನ ಗುರುತಿಸಿ ಈ ಶಾಲೆಗಾಗಿ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಎಲ್ಲರಿಗೂ ನಿಜವಾಗ್ಲೂ ಸ್ಫೂರ್ತಿ. ಅವರು ಎಲ್ಲರ ಕಡೆಯಿಂದ ಅಕ್ಕ ಅನಿಸ್ಕೊಳ್ಳೋದು ಅಂದ್ರೆ ಅಷ್ಟೊಂದು ಸಾಮಾನ್ಯದ ವಿಷಯ ಅಲ್ಲ. ಸಮಾಜಕ್ಕಾಗಿ ಎಲ್ಲ ಅವರು ಯಾವುದು ಯಚೂರು ಜಿಲ್ಲೆಯವರಾದ್ರೂ ಸಹಿತ ನಮ್ಮೊಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಂದು ನಮ್ಮ ಶಾಲೆಯನ್ನು ಸುಧಾರಣೆ ಮಾಡಕ್ಕ ತಮ್ಮ ಒಂದು ಗುಂಪು ಅಥವಾ ಅವ್ರದ್ದೊಂದು ಸಂಘಟನೆ ಏನೈತಿ ಎಲ್ಲರೂ ಸೇರಿ ಇಷ್ಟೊಂದು ಕೆಲಸ ಮಾಡಕತ್ತಾರಲ್ಲ, ಅವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನ ಹೇಳಿದ್ರು ಕಡಿಮೆನೆ. ಒಂದು ವಚನದಂತೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ ಅಂತ ಹೇಳ್ತಾರೆ. ಅಂದ್ರೆ ಅವರು ರಾಯಚೂರದವರು, ನಾವು ಬಾಗಲಕೋಟೆ ಜಿಲ್ಲೆಗೆ ಬಂದು ತಮ್ಮ ಜಿಲ್ಲೆ ಅಲ್ಲದೆ ಇದ್ರು ಕೂಡ ಬೇರೆ ಜಿಲ್ಲೆ ಆಗಿ ಸರ್ಕಾರಿ ಶಾಲೆಗಳ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಎಲ್ಲ ನಿಜವಾಗ್ಲೂ ಎಲ್ಲರಿಗೂ ಎಲ್ಲರಿಗೂ ಸರ್ವರಿಗೂ ಸ್ಫೂರ್ತಿ. ಅವರು ಒಂದು ಮಕ್ಕಳಿಗಾಗಿರ್ಬಹುದು, ತಾಯಿ ತಂದೆಗಳಿಗಾಗಿರ್ಬಹುದು, ಅಥವಾ ಅವರಂತೆ ಇರ್ತಕ್ಕಂತ ಎಲ್ಲ ಹೆಣ್ಣು ಮಕ್ಕಳಿಗಾಗಿರ್ಬಹುದು, ಎಲ್ಲ ಯುವಕರಿಗಾಗಿರ್ಬಹುದು, ಎಲ್ಲರಿಗೂ ಕೂಡ ಅಣ್ಣು ಅಕ್ಕ ಅನ್ನೋರೊಬ್ರು ಸ್ಫೂರ್ತಿ. ಹಾಗಾಗಿ ನಾವು ಅವರಿಗೆ ನಮ್ಮ ಎಲ್ಲ ನಮ್ಮ ಶಾಲೆ ಎಲ್ಲ ಮುಖ್ಯ ಗುರುಗಳು, ಸಹ ಶಿಕ್ಷಕರು ಹಾಗೂ ನಮ್ಮ SDMC ಹಾಗೂ ನಮ್ಮ ಶಾಲೆಗೆ ಸಂಬಂಧಪಟ್ಟಂತ ಎಲ್ಲ ಪಾಲಕರು ಪೋಷಕರು ನಮ್ಮ ಮುದ್ದು ಮಕ್ಕಳು ಎಲ್ಲರ ಪರವಾಗಿನೂ ಹೃದಯ ತುಂಬಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ನಾವು ರಾಜ್ಯ ಪ್ರವಾಸದಡಿ ಇವಾಗ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದಡಿ ಜಮಖಂಡಿಗೆ ಬಂದಿದ್ದೀವಿ ಸರ್. ಇಲ್ಲಿ ಒಂಚೂರು ಸಾರ್ವಜನಿಕರ ನಿರ್ಲಕ್ಷ್ಯತನದಿಂದ ಮತ್ತೆ ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದನೂ ಒಂಚೂರು ಶಾಲೆ ಹದಿಗೆಟ್ಟಿತ್ತು. ನಂತರ ಇಲ್ಲಿ VO ಅವರಿಗೆ ನಾವು ಗಮನಕ್ಕೆ ತಂದ್ವಿ, ಅವರೇ ಸಂಪೂರ್ಣ ಸಹಕಾರ ಬೆಂಬಲ ಕೊಟ್ಬಿಟ್ಟು ಈ ಶಾಲೆ ಪೇಂಟಿನ ಖರ್ಚು ವೆಚ್ಚ ಎಲ್ಲ ನೋಡ್ಕೋತಿದ್ದಾರೆ. ಜೊತೆಗೆ ಕಮಿಷನರ್ ಕೂಡ ಬಂದಿದ್ದಾರೆ, ಮತ್ತೆ ಬಸವರಾಜ್ ಸಿದ್ದು ನ್ಯಾಮಗೌಡ ಅವರು ಕೂಡ ಬಂದ್ಬಿಟ್ಟು ಸಹಕಾರ ಮಾಡಿದ್ದಾರೆ, ಪ್ರೋತ್ಸಾಹ ಮಾಡಿದ್ದಾರೆ. ಪ್ರತಿಯೊಬ್ಬರು ಜಮಖಂಡಿಯ ಎಲ್ಲ ಜನತೆ ಬಂದ್ಬಿಟ್ಟು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲಿ ಇದು ಶತಮಾನ ಕಂಡ ಶಾಲೆ ಸರ್, ಯಾಕಂದ್ರೆ ಇದು ತುಂಬಾ ಅಳಿವಿನಂಚಿನಲ್ಲಿತ್ತು. ಇಂಥವೆಲ್ಲ ನಮಗೆ ಉಳಿದಿರುವಂತ ಬಹುದೊಡ್ಡ ಆಸ್ತಿಗಳು. ಶಾಲೆಯಲ್ಲಿ ಲೈಟಿಂಗ್ ವ್ಯವಸ್ಥೆ ಹೊಂದಿದ್ದಿಲ್ಲ ಸರ್, ಅದೊಂದು ಮಾಡಿದ್ದೀವಿ. ಫ್ಯಾನ್ಸ್ ಮತ್ತೆ ಅದರ ಜೊತೆಗೆ ಇಲ್ಲಿ ಮಕ್ಕಳಿಗೆ ಸರಿಯಾಗಿ ಆಟ ಆಡೋಕೆ ಗ್ರೌಂಡ್ ಇದ್ದಿಲ್ಲ. ಗ್ರೌಂಡ್ ಕೂಡ ನಗರಸಭೆಯ ಕಡೆಯಿಂದ ನಾವು ಗ್ರೌಂಡ್ ಕೂಡ ಮಾಡಿಸ್ತಾ ಇದ್ದೀವಿ. ನಗರಸಭೆಯವರು ಇದು ಲೈಟ್ಸ್ ಕೂಡ ಅರೇಂಜ್ ಮಾಡಿದ್ದಾರೆ. ಜೊತೆ ಜೊತೆಯಲ್ಲಿ ನಾವು ನಮ್ಮ ತಂಡ ನಾವು ಪೇಂಟ್ ಮಾಡಿದ್ದೀವಿ, ಮತ್ತೆ ಕೊಟೇಶನ್ ಬರ್ಸೋದಾಗಿರ್ಬೋದು, ಮಕ್ಕಳು ಓದೋಕೆ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಿದ್ದೀವಿ ಸರ್. ನೀವು ಪೇಂಟಿಂಗ್ ಮಾಡ್ತಾ ಇದ್ರಲ್ಲ, ಪೇಂಟಿಂಗ್ VO ಅವರು ಒಪ್ಕೊಂಡಿದ್ದಾರೆ ಸರ್ ಸಂಪೂರ್ಣವಾಗಿ. ಅದ್ರದ್ದು ಅವ್ರ ನಗರಸಭೆಯವರು ಎಲ್ಲರೂ ಸಹಕಾರ, ಜಮಖಂಡಿಲಿ ಪ್ರತಿಯೊಬ್ಬರು ಸಹಕಾರ ನೀಡ್ತಾ ಇದಾರೆ. ಜೊತೆ ಜೊತೆಯಲ್ಲಿ ಯಾರಾದ್ರೂ ಬಂದ್ಬಿಟ್ಟು ಫ್ರೀ ಟೈಮ್ ಅಲ್ಲಿ ಕೂಡ ಸಾರ್ವಜನಿಕರು ಕೂಡ ನಮ್ಗೆ ಬಂದು ಕೆಲ್ಸಕ್ಕೆ ಹೆಲ್ಪ್ ಆಗ್ತಿದ್ದಾರೆ ಸರ್. ಯಾಕಂದ್ರ ಇಲ್ಲಿ ಸುಮಾರು ಶಾಲೆಗಳು ಇದಾವೆ ಸರ್, ಕಾಲ್ ಮಾಡಿದ್ರು ಟೀಚರ್ಸ್ ಮಾಡಿದ್ದಾರೆ, ಖುದ್ದಾಗಿ ಬಂದು ಭೇಟಿಯಾಗಿದ್ದಾರೆ. ನಮ್ಮ ಶಾಲೆಗಳು ಕೂಡ ಸ್ವಲ್ಪ ಗಮನ ಹರಿಸಿ ಅಂತ ಹೋಗ್ಬಿಟ್ಟು ನಾವು ಭೇಟಿ ನೀಡಿದೀವಿ. ಸ್ವಲ್ಪ ದಿನಗಳಲ್ಲಿ ಎಲ್ಲ ಶಾಲೆಗಳಿಗೆ ಪೇಂಟ್ ಹಚ್ಬೇಕಂತ. ಈಗ ಜಮಖಂಡಿಲಿ ಸಿಗ್ತಾವ ಒಂದು 25 ಅಂತ ಅನ್ಕೊಂಡಿದ್ದೀನಿ, ಪರವಾಗಿಲ್ಲ, ನಾಟ್ ಬ್ಯಾಡ್. ನಾನು ಸುಮಾರು ಕಡೆ, ನಾನು ಈಗ 23ನೇ ಜಿಲ್ಲೆ ನಮ್ದಿದು, ಸುಮಾರು ಕಡೆ ತುಂಬ ಹದಗೆಟ್ಟಿರೋಂಥ ಶಾಲೆಗಳನ್ನು ನಾವು ನೋಡಿದ್ದೀವಿ. ಇಲ್ಲಿ ಎಲ್ಲದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಒಂದು ಮಟ್ಟಿಗೆ ಇದಾವೆ ಶಾಲೆಗಳು, ಇನ್ನೂ ಸ್ವಲ್ಪ ಇದು ಅಭಿವೃದ್ಧಿ ಕಾಣಬೇಕಂತ.